ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಮಂಡ್ಯ ಜಿಲ್ಲೆಯ ಪಟ್ಟಣದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಎಸ್ ಪುಟ್ಟರಾಜು ಅವರ ನೇತೃತ್ವದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ. ಮಂಡ್ಯ ಜಿಲ್ಲೆಯ ಜೆಡಿಎಸ್ ಭದ್ರಕೋಟೆ ಎಂಬುದನ್ನು ಸಾಧಿಸಿ ತೋರಿಸಲು ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಭಾರಿ ಬಹುಮತಗಳ ಅಂತರದಿಂದ ಗೆಲ್ಲಿಸಿ ವಿಜಯಮಾಲೆ ತೊಡಿಸಲು ಹಗಲಿರುಳು ಇಲ್ಲದೆ ದುಡಿಯಬೇಕು ಎಂದು ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಮನವಿ ಮಾಡಿದ ಸಚಿವ ಪುಟ್ಟರಾಜು. ಕೇಂದ್ರದ ಸಚಿವರಾಗಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಸಮರ್ಥವಾಗಿ ಸಂಘಟಿಸಿದ್ದ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅವರಿಗೆ ಟಿಕೆಟ್ ನೀಡದೆ ಅವರ ಕುಟುಂಬವನ್ನು ನಡು ನೀರಿನಲ್ಲಿ ಕೈಬಿಟ್ಟ ಬಿಜೆಪಿ ಮುಖಂಡರು ಮಂಡ್ಯದಲ್ಲಿ ಅಭ್ಯರ್ಥನ ಕಣಕ್ಕಿಳಿಸದೆ ತಮ್ಮ ಬೌದ್ಧಿಕ ದಿವಾಳಿತನವನ್ನು ಪ್ರದರ್ಶನ ಮಾಡಿದ್ದಾರೆ. ರಾಜಕೀಯ ಸೇಡಿಗಾಗಿ ಐಟಿ ರೇಡ್ ಮಾಡಿಸಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ ಪುಟ್ಟರಾಜು, ತನ್ನ ರಾಜಕೀಯ ಜೀವನ ಮತ್ತು ಆರ್ಥಿಕ ವ್ಯವಹಾರಗಳು ತೆರೆದ ಪುಸ್ತಕವಾಗಿದೆ. 100 ಬಾರಿ ಐಟಿ ದಾಳಿ ಮಾಡಿಸಿದರೂ ನಾನು ಬಗ್ಗಲ್ಲ, ನಮ್ಮ ಉತ್ಸಾಹ ಕಡಿಮೆಯಾಗಿಲ್ಲ. ಜಿಲ್ಲೆಯ ಜನತೆ ಸ್ವಾಭಿಮಾನದ ಉಳಿವಿಗಾಗಿ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಗೆ ಜೆಡಿಎಸ್ ಬೆಂಬಲಿಸಿ ರೈತರ ಅಭಿವೃದ್ಧತೆಯನ್ನು ಗುರಿಯನ್ನಾಗಿಸಿಕೊಂಡು ಕೆಲಸ ಮಾಡುತ್ತಿರುವ ಮೈತ್ರಿ ಸರ್ಕಾರಕ್ಕೆ ಶಕ್ತಿ ತುಂಬಬೇಕು ಎಂದು ಪುಟ್ಟರಾಜು ಕೈಮುಗಿದು ಮನವಿ ಮಾಡಿದ್ದಾರೆ. ದೇವೇಗೌಡ ಸಿದ್ದರಾಮಯ್ಯ ಜಂಟಿ ಪ್ರಚಾರ. ಕೋಮುವಾದಿ ಬಿಜೆಪಿ ಪಕ್ಷವನ್ನು ದೂರವಿಡಲು, ರಾಜ್ಯದಲ್ಲಿ ಜನತೆ ನೆಮ್ಮದಿಯ ಜೀವನ ನಡೆಸಲು ಅನುಕೂಲವಾಗಲು ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಸಿದ್ದರಾಮಯ್ಯ ಅವರು ಮಂಡ್ಯ ಸೇರಿದಂತೆ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲೂ ರಾಜ್ಯಾದ್ಯಂತ ಜಂಟಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಲಿದ್ದಾರೆಂದು ಪುಟ್ಟರಾಜು ಹೇಳಿದರು. ತಾಲೂಕಿನಲ್ಲಿ ನೀರಿಲ್ಲದೆ ಒಣಗುತ್ತಿರುವ ಕಬ್ಬಿನ ಬೆಳೆಯನ್ನು ಉಳಿಸಲು ಹೇಮಾವತಿ ನದಿಗೆ ಗೇರೂರು ಜಲಾಶಯದಿಂದ ನೀರನ್ನು ಹರಿಸಿ ಮಂದಗೆರೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ಮೂಲಕ ನೀರನ್ನು ಹರಿಸಲಾಗುವುದು ಎಂದು ಪುಟ್ಟರಾಜು ಹೇಳಿದರು. ಶಾಸಕ ನಾರಾಯಣಗೌಡ ಸಭೆ ನೇತೃತ್ವ ವಹಿಸಿದ್ದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟ ಸುಬ್ಬೇಗೌಡ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ನೂರುಲ್ಲಾ ಖಾನ್, ಮುಖಂಡರಾದ ಹೊಸಹೊಳಲು ರಘು, ಸಿಂಗನಹಳ್ಳಿ ಸುರೇಶ್ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಡಿ ಮಂಜು, ಮುಖಂಡ ಕೆ ಶ್ರೀನಿವಾಸ್, ಪುರಸಭೆ ಮಾಜಿ ಅಧ್ಯಕ್ಷ ಕೆಟಿ ಗಂಗಾಧರ್ ಸಭೆಯಲ್ಲಿ ಮಾತನಾಡಿದರು. 100 ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಎಲ್ಲೆಲ್ಲಿ ಬೆಳೆಗಳಿಗೆ ನೀರಿನ ಅಗತ್ಯತೆ ಇದೆ ಒದಗಿಸಿಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂತ ಮಾತನ್ನು ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳಿ, ಈ ಕ್ಷಣದಿಂದ ಸಕ್ರಿಯವಾಗಿ ನೀವೇ ದೇವರಾಜೇವರು ಕುಮಾರಣ್ಣವರನ್ನು ಸುಪಟ್ಟಿಗೆ ಏ ಕರಿಮಂಜಣ್ಣ ನಿನಗೂ ಸರಿ ಹೇಳ್ತಾ ಇರೋದು, ಹಾಗಾಗಿ ಹೇಳ್ಬೇಕು ಅಂತೇಳಿ ಎಲ್ಲರೂ ವಿನಂತಿ ಮಾಡ್ತಾರೆ. ನಾನು ಬಹಳ ಸ್ನೇಹಿತ, ಅದಕ್ಕೆ ಹೆಂಗ್ ಮಾತಾಡ್ತೀನಿ ಯಾರು ಅನ್ನತ ಭಾವಿಸ್ಬಾರ್ದು. ಕರಿಯಪ್ಪ ಸಿಂಗಟ್ಟು ಕರಿಯಪ್ಪ ಗೊತ್ತಾಯ್ತೇನ್ರಿ, ದೊಡ್ಡವರೆಲ್ಲ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಿ ಎಲ್ರಿಗೂ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಾನು ತುಂಬಾ ಪ್ರೀತಿಸ್ತೀನಿ ಅವ್ರನ್ನ, ಅದಕ್ಕೋಸ್ಕರ ನಮ್ಮ ಚಿಕ್ಕಪುಟ್ಟ ಎಲ್ಲರೂ ಮೆಸರು ಪುಟ್ಟರಾಜನಿಗೂ ನಾರಾಯಣ ಗೌಡನ್ಗೆ ತುಂಬಾ ಇದ್ ಬಂದ್ಬಿಟ್ಟಿದೆ ಅಂತೇಳಿ ಆ ಚಾಡಿಕೋರು ಯಾರು ಹೇಳಿದ, ಅದ್ರ ಹಿಂದೆಂದ್ರೂ ಸಾಧ್ಯ ಇಲ್ಲ. ಪುಟ್ಟರಾಜಣ್ಣ ನಾವು ಜಗಳ ಗಂಟೆಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಪುನಃ ಸಮಾಧಾನ ಮಾಡ್ಕೊಂಡ್ಬರುವಂತ ನಮ್ಗೆ ಅಭ್ಯಾಸ ಇದೆ. ಯಾಕೆಂದ್ರೆ ಮೊದಲೇ ಹೇಳಿದೆ, ಮಗು ಹೊಡೆದೇನೆ ಅಂದ್ರೆ ಹಾಲು ಕೊಡೋಲ್ಲ ಅಂತೇಳಿ. ನಾನು ಯಾತಕ್ಕಾಗಿ ಜಗಳ ಅವ್ರ ಹತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೆನೆಸೋ ಅಂತ ಕೆಲಸ ಈ ತಾಲೂಕಿಗೆ ಅವ್ರ ಉಸ್ತುವಾರಿ ಮಂತ್ರಿ ಆದ್ರೆ ನಮ್ಮ ತಾಲೂಕು ಒಂದು ತುಂಬಾ ಉತ್ತಮವಾದ ಮಾದರಿ ತಾಲೂಕಾಗ್ತದೆ ಅಂತ ಸ್ವಪ್ನವನ್ನ ಇಟ್ಟಿದ್ದು, ಆ ಸ್ವಪ್ನವನ್ನು ತಾವು ಸಹಕರಿಸಲೇಬೇಕಾಗ್ತದೆ ಅಂತ ಮನಸ್ಸು ನಮ್ಮ ಮಾತು ಮುಗಿಸ್ತೇನೆ. ಸರ್ವರು ನಮಸ್ಕಾರ. ರಾತ್ರೋರಾತ್ರಿ 2 ಕರುಗಳನ್ನ ಹೊತ್ತೊಯ್ದ ಚಿರತೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಹೇಮಗುಡ್ಡ ಬಳಿ ನಡೆದಿದೆ. ಅರೆಬರೆ ತಿಂದು ತೇಗಿದ ಚಿರತೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಹೇಮಗುಡ್ಡ ಬಳಿ ಘಟನೆ ನಡೆದಿದೆ. ಮುಕ್ಕುಂಪಿ ಗ್ರಾಮದ ಹುಲುಗಪ್ಪಯ್ಯನವರಿಗೆ ಸೇರಿದ ಕರುಗಳು ಇತ್ತೀಚೆಗೆ 2 ಕರುಗಳಿಗೆ ಜನ್ಮ ನೀಡಿದ ಆಕಳು. ದನದ ಕೊಟ್ಟಿಗೆಗೆ ಲಗ್ಗೆ ಇಟ್ಟು ಕರುಗಳನ್ನ ಕೊಂದು ಹಾಕಿದ ಚಿರತೆ, ಮಕ್ಕಳನ್ನ ಕಳೆದುಕೊಂಡ ರೋಧಿಸುತ್ತಿರುವ ತಾಯಿ ಆಕಳು, ಗ್ರಾಮಸ್ಥರಲ್ಲಿ ಮೂಡಿದ ಆತಂಕ. ವಿಜಯಪುರ ಜಿಲ್ಲೆಯ ಚಡಚಣ್ ಪಟ್ಟಣದ ಹೊರವಲಯದಲ್ಲಿ ಕಬ್ಬಿನ ಗದ್ದೆಗೆ ಆಕಸ್ಮಿಕ ಬೆಂಕಿ.
ಮೂರು ಎಕರೆ ಕಬ್ಬು ಸಂಪೂರ್ಣ ಸುಟ್ಟು ಭಸ್ಮವಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಭೀಮಾಶಂಕರ್ ವಾಳಿಕಿಂಡಿ ಎಂಬ ರೈತನಿಗೆ ಸೇರಿದ ಕಬ್ಬಿನ ಗದ್ದೆ ಇದಾಗಿದೆ. ಅಂದಾಜು 3.50 ಲಕ್ಷ ಬೆಲೆಯ ಕಬ್ಬಿನ ಬೆಳೆ ಹಾನಿಯಾಗಿದೆ. ಘಟನಾ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಎಆರ್ ಘಂಟೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾನವ ಧರ್ಮ ದೊಡ್ಡದು, ಅದನ್ನ ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪೂಜ್ಯ ಸಾರಂಗದೇವ ಶಿವಾಚಾರ್ಯ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗಬಸಾವಳಗಿ ಗ್ರಾಮದ ನಿವೃತ್ತ ಶಿಕ್ಷಕ ಗುರುಸಿದ್ದಯ್ಯ ಹಿರಮಠ ಅವರ ಮನೆಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸಿಂದಗಿಯ ಗಚ್ಚಿನ ಮಠದ ಶ್ರೀ ಸಾರಂಗದೇವ ಶಿವಾಚಾರ್ಯರು, ಪ್ರತಿಯೊಂದು ಧಾರ್ಮಿಕ ಆಚರಣೆಗಳು ಭಾವನಾತ್ಮಕವಾಗಿರುತ್ತದೆ. ಎಲ್ಲ ಧರ್ಮಗಳ ಸಾರವು ಒಂದೇ ಆಗಿದೆ. ಮಾನವ ಧರ್ಮ ದೊಡ್ಡದು, ಅದನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹುಟ್ಟಿನಿಂದ ಎಲ್ಲರೂ ಶೂದ್ರರಾಗಿರ್ತಾರೆ, ಹೀಗಾಗಿ ಯಾರನ್ನ ನಾವು ಕೀಳಾಗಿ ಕಾಣಬಾರದು. ವೀರಶೈವ ಧರ್ಮ ಎಲ್ಲರಿಗೂ ಗೌರವಿಸುವುದನ್ನು ಕಲಿಸಿದೆ ಎಂದು ಹೇಳಿ ಆಶೀರ್ವಚನ ನೀಡಿದರು. ನಂತರ ಹಿರಿಯ ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಹಿರೇಮಠ್ ಮಾತನಾಡಿ, ನನ್ನ ತಂದೆ ನಿವೃತ್ತ ಶಿಕ್ಷಕರಾದ ಗುರುಸಿದ್ದಯ್ಯ ಹಿರೇಮಠ್ ಅವರು ಒಬ್ಬ ಶಿಕ್ಷಕರು ಅನ್ನುವುದಕ್ಕಿಂತಲೂ ನಿಜವಾದ ಮಾರ್ಗದರ್ಶಕರು. ಸದಾ ಧರ್ಮಕಾರ, ಸಮಾಜ ಕಾರ್ಯಗಳನ್ನು ಮಾಡುವ ಮೂಲಕ ಪರೋಪಕಾರಿ ಕೆಲಸ ಮಾಡುವುದನ್ನು ನಮಗೆಲ್ಲ ಕಲಿಸಿದ್ದಾರೆ. ಅವರ ಆಸೆಯಂತೆ ಮನೆಯಲ್ಲಿ ರೇಣುಕಾಚಾರ್ಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಸಲಾಗಿದೆ. ಮೂರ್ತಿ ಅನಾವರಣಕ್ಕೆ ಸಂತರು ಶರಣರು ಬಂದು ಹರಿಸಿದ್ದು ನಮ್ಮ ಜೀವನದಲ್ಲಿ ಮರೆಯಲಾಗದ ಕ್ಷಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಗುರುಸಿದ್ದಯ್ಯ ಹಿರೇಮಠ್, ಗುಂಡಯ್ಯ ಸ್ಥಾವರಮಠ, ಅಶೋಕ್ ಸನಗುಂದಿ, ಮಲ್ಲಿಕಾರ್ಜುನಗೌಡ ಬಿರಾದರ್, ಬಸನಗೌಡ ಬಿರಾದರ್, ಮಹಾಂತಯ್ಯ ಸ್ಥಾವರಮಠ, ಶಂಕರ್ಗೌಡ ಬಿರಾದರ್, ಅಪ್ಪುಗೌಡ, ಕಾಶನಾಥ್ ಬಿರಾದರ್ ಸೇರಿದಂತೆ ಇತರರು ಇದ್ದರು. ಅಂಧಕಾರ ಇದ್ದಂಥವ, ಅವನಿಗೇನು ಗೊತ್ತಿಲ್ಲ. ನಾವು ಸಂಸ್ಕಾರ ದ್ವಿಜಮುಚ್ಚತೆ, ಸಂಸ್ಕಾರದಿಂದ ಅವಂಗ ಅಲ್ಲಿ ಜ್ಞಾನ ದ್ವಿಗುಣಗೊಳ್ತದಂತ ಅವನ್ ಸಂಸ್ಕಾರ ಉತ್ತಾನಂತ. ಹಂಗೆ ಹುಟ್ಟಿದಾಗ ಎಲ್ಲರೂ ಏನಪ್ಪ ಶೂದ್ರರೇ, ಆಮೇಲೆ ಸಂಸ್ಕಾರ ಆದಂಗೆ ಅವ ಮನುಷ್ಯ ಆಗ್ತಾನ ಅನ್ನುವಂಥದ್ದು. ಆ ದೃಷ್ಟಿಯಿಂದ ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳನ್ನು ಒಂದು ಸಂವಿಧಾನಾತ್ಮಕವಾಗಿ ಪದ್ಧತಿಯಿಂದ ಬರೆದಂಥ ತನ್ನ ಶಿಷ್ಯನ ಹೇಳಿ ಬರೆಸಿದಂಥ ಒಂದು ಸಿದ್ಧಾಂತ ಶಿಖಾಮಣೆ. ಅದನ್ನು ಅಗಸ್ತ್ಯ ಮುನಿಗೆ ಹೇಳಿ ಬರೆಸ್ತಾ ಸಿದ್ಧಾಂತ ಶಿಖಾಮಣೆ ಸಂಸ್ಕೃತದಲ್ಲಿ ಇರುವುದರಿಂದ ಬಹಳ ಬೆಳಕಿಗೆ ಬರಲಿಕ್ಕೆ ತಡ ಆಯಿತು. ಆದರೆ ಇತ್ತಿತ್ತಲಾಗಿ ಸುಮಾರು 20-25 ಭಾಷೆಯೊಳಗೆ ಅದನ್ನು ನಮ್ಮ ಖಾಸಗಿ ಜಗದ್ಗುರುಗಳು ಅದನ್ನು ಭಾಷಾಂತರ ಮಾಡಿದ್ದಾರೆ. ಅಂಥ ಒಂದು ತತ್ವ ಸಿದ್ಧಾಂತವನ್ನು ಎಲ್ಲರೂ ನಮ್ಮ ವೀರಶೈವ ಧರ್ಮದ ಎಲ್ಲ ಜನ ತಿಳ್ಕೊಂಡು ಮಾಡಿದ್ದಾದರೆ ಖಂಡಿತವಾಗಿಯೂ ಈ ವೀರಶೈವ ಧರ್ಮ ಏನದ ಅಲ್ಲ ಯೂನಿವರ್ಸಲ್. ರಾಜಸ್ಥಾನದ ಸಿರೋಹಿ ಬಳಿ MiG-27 ಪತನ, ಅಪಾಯದಿಂದ ಪೈಲಟ್ ಪಾರು. ಭಾರತದ ವಾಯುಪಡೆ ವಿಮಾನವೊಂದು ಭಾನುವಾರ ಪತನಗೊಂಡಿದೆ ಎಂದು ಹೇಳಲಾಗಿದೆ. ಪತನಗೊಂಡಿರುವ ವಿಮಾನವನ್ನ ಅವರು MiG-27 UPG ಎಂದು ಗುರುತಿಸಲಾಗಿದ್ದು, ಭಾನುವಾರದಂದು ಅದು ಗಸ್ತು ತಿರುಗುತ್ತಿದ್ದ ವೇಳೆಯಲ್ಲಿ ತಾಂತ್ರಿಕ ಸಮಸ್ಯೆ ಕಂಡು ಬಂದ ಪರಿಣಾಮ ಪತನಗೊಂಡಿದೆ ಎಂದು ವಾಯುಸೇನೆ ಅಧಿಕಾರಿಗಳು ತಿಳಿಸಿದ್ದಾರೆ. MiG-27 ವಿಮಾನವು ಸಿರೋಹಿಯ ಶಿಯೋಗನ್ ಸಮೀಪದ ಗೋದಾನದಲ್ಲಿ ದಿನನಿತ್ಯದ ಕಾರ್ಯಾಚರಣೆ ನಡೆಸಿತ್ತು. ಈ ವೇಳೆ ಅದು ಇಂಜಿನ್ನಲ್ಲಿಯ ಸಮಸ್ಯೆಯಿಂದಾಗಿ ಪತನಗೊಂಡಿದೆ. ಇದಾದ ನಂತರ ಅವಶೇಷಗಳು ಪತ್ತೆಯಾಗಿವೆ. ಬಿಹಾರದಲ್ಲಿ ಹಳಿ ತಪ್ಪಿದ ತಪತಿ ಗಂಗಾ ಎಕ್ಸ್ಪ್ರೆಸ್, ನಾಲ್ವರಿಗೆ ಗಾಯ. ಬಿಹಾರದ ಛದ್ರಾಪಾದಲ್ಲಿ ತಪತಿ ಗಂಗಾ ಎಕ್ಸ್ಪ್ರೆಸ್ ರೈಲಿನ 13 ಬೋಗಿಗಳು ಹಳಿ ತಪ್ಪಿದ ಬಳಿಕ 4 ಗಾಯಗೊಂಡಿದ್ದಾರೆ. ಗೌತಮ್ ಸ್ಥಾನದಲ್ಲಿ ಬೆಳಿಗ್ಗೆ 9:45 ಗಂಟೆಗೆ ರೈಲ್ವೆ ಹಳಿ ತಪ್ಪಿದೆ ಎಂದು ತಿಳಿದು ಬಂದಿದೆ. ರೈಲ್ವೆ ಹಳಿ ತಪ್ಪಿರುವ ಹಿಂದಿನ ಕಾರಣಗಳನ್ನು ಇನ್ನು ಖಚಿತಪಡಿಸಬೇಕಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 90,000 ಕೋಟಿ ರೂಪಾಯಿ ಖರ್ಚು ಮಾಡಲಿದೆ, ಪ್ರಶಾಂತ್ ಭೂಷಣ್. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸುಮಾರು 90,000 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಬಹುದೆಂದು ಸುಪ್ರೀಂ ಕೋರ್ಟ್ ವಕೀಲ ಪ್ರಶಾಂತ್ ಭೂಷಣ್ ಅಭಿಪ್ರಾಯಪಟ್ಟಿದ್ದಾರೆ. ಸ್ವರಾಜ್ ಅಭಿಯಾನದ ಭಾಗವಾಗಿ ರಿಕ್ಲೈಮಿಂಗ್ ರಿಪಬ್ಲಿಕ್ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಪ್ರಶಾಂತ್ ಭೂಷಣ್, 2019 ಲೋಕಸಭಾ ಚುನಾವಣೆಯಲ್ಲಿ 1,00,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗುವುದು. ಅದರಲ್ಲಿ ಶೇಕಡಾ 90% ಹಣ ಬಿಜೆಪಿ ವ್ಯಯ ಮಾಡಲಾಗಿದೆ. ಈಗ ಪ್ರಜಾಪ್ರಭುತ್ವ ಮತ್ತು ಚುನಾವಣೆಗಳು ಹಣಕ್ಕೆ ಒತ್ತೆಯಾಳು ಆಗುತ್ತಿದೆ. ಈ ದಿನಗಳಲ್ಲಿ ಚುನಾವಣೆಯಲ್ಲಿ ಹಣವೊಂದೇ ಏಕೈಕ ಸಂಗತಿಯಾಗಿದೆ ಎಂದು ಭೂಷಣ್ ವಿಷಾದ
ಪ್ರತಿವಾದ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವವನ್ನು ಉಳಿಸುವ ಸಲುವಾಗಿ ಜನರು ಮತದಾನದ ಹಕ್ಕುಗಳನ್ನು ಬಳಸಬೇಕು. ಈಗ ದೇಶವು ಫ್ಯಾಸಿಸ್ಟ್ ರಾಜ್ಯವಾಗಿ ಬದಲಾಗುವ ಅಪಾಯದಲ್ಲಿದೆ. ಅದನ್ನು ಮತದಾನದಿಂದ ಮಾತ್ರ ತಪ್ಪಿಸಬಹುದು ಎಂದು ಭೂಷಣ್ ತಿಳಿಸಿದರು. ವರ್ಷದ ಹುಡುಗ 9.5 ಕೋಟಿಯ ಒಡೆಯ, ಹಾಲು ಕರೆದು ಅಷ್ಟು ಸಂಪಾದನೆ ಮಾಡಿರೋದಂತೆ. ಅದು 20 ಹಸುಗಳಿಂದ ಬಂದಿರೋ ಆದಾಯವಂತೆ. ಅದು ಹೆಂಗೆ ಅಂತ ನಮಗೂ ನಿಮಗೂ ಹೇಳಿಕೊಡೋಕೆ ಹೇಳಿ ಎಂದು ಹಾಸನ ಬಿಜೆಪಿ ಅಭ್ಯರ್ಥಿ ಎ ಮಂಜು ಪ್ರಜ್ವಲ್ ರೇವಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಹಾಲಿಂದ ಸಂಪಾದಿಸಿರೋ ಆಸ್ತಿ ಹೌದು, ಹಾಲು ಕರೆದಿಲ್ಲ. ಕೆಎಂಎಫ್ ಹಾಲು ಹೊಡೆದು ಸಂಪಾದಿಸಿರುವುದು ಎಂದು ಆರೋಪಿಸಿದರು. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ವಿರುದ್ಧ ಎ ಮಂಜು ವ್ಯಂಗ್ಯವಾಡುತ್ತಲೇ ಮಾತನಾಡಿದ ಅವರು, ರೇವಣ್ಣರದು ಅದೇನೋ ಸ್ವಾತಿ ಪಾತಿ ನಕ್ಷತ್ರವಂತೆ, ಈ ಹಿಂದೆ ರೇವಣ್ಣ ಸೋತಿಲ್ವಾ ಎಂದು ಪ್ರಶ್ನೆ ಮಾಡಿದರು. ಅವರು ಬರೀ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳನ್ನ ರಾಜಕೀಯದಲ್ಲಿ ಬೆಳೆಸ್ತಾರೆ. ಅವರು ರಾಜ್ಯ ಉದ್ಧಾರಕ್ಕೆ ರಾಜಕೀಯ ಮಾಡ್ತಿಲ್ಲ, ಕುಟುಂಬ ಉದ್ಧಾರಕ್ಕೆ ಮಾತ್ರ ಕುಟುಂಬ ರಾಜಕಾರಣ ವಿರುದ್ಧ ಮತ ನೀಡಿ ನನಗೆ ಆಶೀರ್ವದಿಸಿ ಎಂದು ಮಂಜು ಮತ ಯಾಚನೆ ಮಾಡಿದರು. ಮಂಡ್ಯ ಜಿಲ್ಲೆಯ ಮಂಡ್ಯದ ಕೆಆರ್ ಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸೌಭಾಗ್ಯ ಬಾಲವರ್ಧನ ಮತ್ತು ಉಪಾಧ್ಯಕ್ಷರಾಗಿ ಗೀತಾ ಹರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರನ್ನ ಆಡಳಿತ ಮಂಡಳಿಯ ಸದಸ್ಯರು ಅಭಿನಂದಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷೆ ಪುಟ್ಟಗೌರಮ್ಮ, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಡಿ ಪ್ರೇಮ್ಕುಮಾರ್, ಮುಖಂಡರಾದ ಶಿವಪ್ರಕಾಶ್, ನಾಗರಾಜು, ದೇವರತ್ನ, ರಮೇಶ್ ಮತ್ತಿತರರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು. ಒಳ್ಳೆ ಸ್ಥಾನ ಮಾತ್ರ ಟೀಲ್ ಬರ್ತದೆ. ಎಲ್ಲಾ ಗಣ್ಯ ವ್ಯಕ್ತಿಗಳು ನನ್ನ ಉಪಾಧ್ಯಕ್ಷ ಮಾಡಿದಕ್ಕೆ ಧನ್ಯವಾದಗಳು. ಹಾಗೂ ಹಾಲನ್ ಡೈರಿಯ ಸಂಘದ ಸದಸ್ಯರಾಗಿ ನಾವು ಏನು ಉತ್ತಮವಾಗಿ ಬಗೆಹರಿಸಬೇಕು, ಅದೆಲ್ಲ ಲಾಭ ನಷ್ಟ ಏನೇ ಆಗಲಿ ಕಷ್ಟಪಟ್ಟು ಸುಖ ಬರಲಿ ಅದ ನಾವು ನ್ಯಾಯ ರೀತಿಯಲ್ಲಿ ಸಮರಿಸಬೇಕು. ಧನ್ಯವಾದಗಳು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ಬಸವ ಪದವಿ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಮಹಾವಿದ್ಯಾಲಯ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ 2018-19 ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ಜರುಗಿತು. ಕಲಬುರಗಿ ನಗರದ ಜಯನಗರ ಬಡಾವಣೆಯಲ್ಲಿ ಈ ಸೇವಾ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬಸವಜ್ಯೋತಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಶಿವಾನಂದ ಹಾಗರ್ಗಿ ಅವರ ಅಧ್ಯಕ್ಷತೆಯ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕರಾದ ಡಾಕ್ಟರ್ ರಮೇಶ್ ಲಂಡನ್ಕರ್ ಅವರು ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಶಿಬಿರಾರ್ಥಿಗಳು ಜಯನಗರ ಬಡಾವಣೆಯಲ್ಲಿ ಸ್ವಚ್ಛ ಕಾರ್ಯಕ್ರಮ, ಗಿಡಗಳನ್ನು ನೆಡುವ ಕಾರ್ಯಕ್ರಮಗಳ ಜೊತೆ ನಾಯಕತ್ವ, ಶಿಸ್ತು, ಸಂಯಮ, ಸ್ವಚ್ಛತೆಯ ಕುರಿತಾಗಿ ಮತ್ತು ಭಾಗವಹಿಸಿದ್ದ ಎಲ್ಲಾ ವಿದ್ಯಾರ್ಥಿ ಶಿಬಿರಾರ್ಥಿಗಳಿಗೆ ಗಣ್ಯರಿಂದ ಉಪನ್ಯಾಸ ದೊರಕಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀ ಶಿವಾನಂದ ಹಗರಗಿ, ಡಾಕ್ಟರ್ ರಮೇಶ್ ಲಂಡನ್ಕರ್, ಪ್ರೊಫೆಸರ್ ಚನ್ನಬಸಯ್ಯ ಹೆರಮಠ್ ಸೇರಿದಂತೆ ಜಯನಗರ ಶಿವಮಂದಿರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಾದ ಶ್ರೀ ವಿಜಯ್ಕುಮಾರ್ ಬೊಮ್ಮಣ, ಶ್ರೀಮತಿ ನಜಮುನ್ನಾ ಬೇಗಂ, ಪ್ರೊಫೆಸರ್ ಕೆಎಸ್ ವಾಲಿ, ಶ್ರೀ ವಿರೂಪಾಕ್ಷಿ ಎಸ್ ವಾಲಿ, ಶ್ರೀ ಬಸವರಾಜ್ ಭಜಂತ್ರಿ ಮತ್ತು ರಾಜು ಗುತ್ತೆದಾರ್ ಸೇರಿದಂತೆ ಹಲವು ಗಣ್ಯರು, ಶಿಬಿರಾರ್ಥಿಗಳು, ಮಕ್ಕಳು ಮತ್ತು ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಸೇವಾ ಯೋಜನೆ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಿಮ್ಮ ಶಿಬಿರದ ಅಧಿಕಾರಿಗಳು ಸವಿಸ್ತಾರವಾಗಿ ತಮಗೆ ಹೇಳಿರುತ್ತಾರೆ. ಯಾಕಂತ ಹೇಳಿದರೆ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ NSS ಅಂತ ಹೇಳಿದರೆ NSS ಅಂತಕ್ಕಂಥದ್ದು ನಾನು ನನಗಾಗಿ ಅಲ್ಲ, ನಾನು ಇತರರಿಗಾಗಿ ಅಂತಕ್ಕಂಥ ಒಂದು ಮಹಾನ್ ಧ್ಯೇಯವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಅಂದರೆ ಸರ್ವಿಸ್ ಟು ದ ಪೀಪಲ್ ಇಸ್ ಈಕ್ವಲ್ ಟು ಸರ್ವಿಸ್ ಟು ದ ಗಾಡ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಜನಸೇವೆಯೇ ಜನಾರ್ದನನ ಸೇವೆ ಅಂತ. ಇದರ ಒಂದು ಮುಖ್ಯ ಗುರಿ ಏನಂತಂದ್ರೆ ಇದೇ ವಿದ್ಯಾರ್ಥಿಗಳಲ್ಲಿ ಒಂದು ಅಧ್ಯಯನಗೊಳಿಸಬೇಕು. ಆದರೆ ವಿದ್ಯಾರ್ಥಿಗಳಲ್ಲಿ ಮಾಡ್ತಕ್ಕಂಥ ಮೂಲ ಗುರಿ ಏನು, ಇದರ ಮೇಲ್ ಗುರಿ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಬಲ ಆದರ್ಶ ಮತ್ತು ಇದರಲ್ಲಿ ಉತ್ಸಾಹವನ್ನು ಬೆಳೆಸುವುದಾಗಿದೆ. ಇವುಗಳ ಮೂಲಕ ಇದನ್ನು ದೇಹ ಗುರಿಯನ್ನಾಗಿದೆ ಅಂತ ಬಳಸ್ತೀವಿ. ಅದಕ್ಕೆ ನಾವೇ ಅನುಭವದ ಮೂಲಕ ಶಿಕ್ಷಣ ಪಡೆಯುವುದರ ಮೂಲಕ ಅಲ್ಲಿರ್ತಕ್ಕಂಥ ಅನುಭವದ ಮೂಲಕ ಶಿಕ್ಷಣ ಪಡೆಯಬೇಕಾಗಿದೆ. ರಾಷ್ಟ್ರೀಯ ಸೇವಾ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮುಂದಿನ ಒಂದು ಶೈಕ್ಷಣಿಕ ಹಂತಗ್ನು ಏನಂತಂದ್ರೆ ಬಹಳಷ್ಟು ಉಪಯೋಗಕರವಾಗಿರುವಂಥವ್ರು. ನಮ್ಮ ಬಸವ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ರಾಷ್ಟ್ರೀಯ ಸೇವಾ
ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದ್ದು, ರಾಷ್ಟ್ರೀಯ ಸೇವನೆಯಲ್ಲಿ ಎಲ್ಲ ಯುವಕರು ಭಾಗವಹಿಸಿ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರಮುಖವಾದಂಥ ಅಂಶಗಳನ್ನು, ನೈತಿಕ ಮೌಲ್ಯಗಳನ್ನು. ಕಲಬುರ್ಗ ವಿಶ್ವವಿದ್ಯಾಲಯ ಕಲಬುರಗಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ಬಸವ ಪದವಿ ವಿಜ್ಞಾನ ವಾಣಿಜ್ಯ. ಅತಿ ಹೆಚ್ಚು ಬಹುಮಾನ ಮೊತ್ತ ಗಳಿಸಿದ ಆಟಗಾರ್ತಿಯರ ಪೈಕಿ ಸಹನಾ ಎರಡನೇ ಸ್ಥಾನ ಪಡೆದಿದ್ದಾರೆ. ಈ ವರ್ಷ ಇಂಡೋನೇಷ್ಯಾ ಮಾಸ್ಟರ್ಸ್ ಟೂರ್ನಿ ಗೆದ್ದ ಸೈನಾ ಮಲೇಷಿಯಾ ಮಾಸ್ಟರ್ಸ್ನಲ್ಲಿ ಸೆಮಿಫೈನಲ್ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಭಾರತದ ತಾರಾ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ 2019 ಮೊದಲ ಮೂರು ತಿಂಗಳಲ್ಲಿ 25.5 ಲಕ್ಷ ರೂಪಾಯಿ ಬಹುಮಾನ ಮೊತ್ತ ಗಳಿಸಿದ್ದಾರೆ. ಅತಿ ಹೆಚ್ಚು ಬಹುಮಾನ ಮೊತ್ತ ಗಳಿಸಿದ ಆಟಗಾರ್ತಿಯರ ಪೈಕಿ ಸೈನಾ ಎರಡನೇ ಸ್ಥಾನ ಪಡೆದಿದ್ದಾರೆ. ಈ ವರ್ಷ ಇಂಡೋನೇಷ್ಯಾ ಮಾಸ್ಟರ್ಸ್ ಟೂರ್ನಿ ಗೆದ್ದ ಸೈನಾ ಮಲೇಷಿಯಾ ಮಾಸ್ಟರ್ಸ್ನಲ್ಲಿ ಸೆಮಿಫೈನಲ್ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ನಲ್ಲಿ ಕ್ವಾರ್ಟರ್ಸ್ ಫೈನಲ್ ಪ್ರವೇಶಿಸಿದ್ದರು. ಇನ್ನು ಚೀನಾದ ಚೆನ್ ಯುಫಿ 60 ಲಕ್ಷ ಗಳಿಕೆಯೊಂದಿಗೆ ಮೊದಲ ಸ್ಥಾನದಲ್ಲಿದ್ದಾರೆ. ವಿಶ್ವದ ನಂಬರ್ 1 ತುತ್ಸಿಯಿಂಗ್ ಮೂರನೇ ಸ್ಥಾನ ಪಡೆದಿದ್ದಾರೆ. ಮೂರು ಲೋಕಸಭಾ ಕ್ಷೇತ್ರಗಳಿಗೆ ವಿಶೇಷ ಚುನಾವಣಾ ವೀಕ್ಷಕರ ನೇಮಕಕ್ಕೆ ಆಗ್ರಹ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ನಾಮಪತ್ರ ಗೊಂದಲದ ವಿಚಾರವಾಗಿ ಸುಮಲತಾ ಅವರು ಮಾತನಾಡುತ್ತಿರುವ ಆರೋಪ ಸತ್ಯವಿರಬಹುದು. ಹಾಗಾಗಿ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ವಿಶೇಷ ಚುನಾವಣಾ ವೀಕ್ಷಕರನ್ನು ನೇಮಿಸುವಂತೆ ಮನವಿ ಮಾಡುವುದಾಗಿ ಬಿಜೆಪಿಯ ಶಾಸಕ ಸಿಟಿ ರವಿ ತಿಳಿಸಿದ್ದಾರೆ. ರಾಮನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಲತಾ ಅವರ ಆರೋಪ ಸತ್ಯ ಎಂದು ನನಗನಿಸುತ್ತಿದೆ. ಮಾಡಿಫೈಡ್ ಅಫಿಡವಿಟ್ ಸಲ್ಲಿಸಲು ಚುನಾವಣಾ ಆಯೋಗದ ನಿಯಮದ ಪ್ರಕಾರ ನಾಮಪತ್ರ ಸಲ್ಲಿಸುವ ಕಡೆಯ ದಿನ ಸಲ್ಲಿಸಬಹುದು. ಆದರೆ ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಲು ಅವಕಾಶವಿಲ್ಲ. ಮೈತ್ರಿ ಅಭ್ಯರ್ಥಿಯ ಮಾಡಿಫೈಡ್ ಅಫಿಡವಿಟ್ ಅನ್ನು ಪರಿಶೀಲನೆ ವೇಳೆ ಸಲ್ಲಿಸಿದ್ದಾರೆ ಎನ್ನಲಾಗುತ್ತಿದ್ದು, ಇದು ಮೇಲ್ನೋಟಕ್ಕೆ ಪಕ್ಷಪಾತದ ಧೋರಣೆ ಎಂದು ತಿಳಿಸಿದರು. ಕ್ಷೇತ್ರಗಳಲ್ಲಿ ಹಣಬಲ, ಅಧಿಕಾರದ ಬಲ ದುರುಪಯೋಗವಾಗುವ ಸಾಧ್ಯತೆಗಳಿವೆ. ಅಲ್ಲದೆ ಪಾರದರ್ಶಕತೆ ಕಾಪಾಡುವ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ಸೂಚನೆ ನೀಡಬೇಕೆಂದು ತಿಳಿಸಿದರು. ಅಮೇಥಿ ಜೊತೆ ಕೇರಳದ ವಯನಾಡು ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಅಧಿಕೃತ, ಕಾಂಗ್ರೆಸ್ ಘೋಷಣೆ. ರಾಹುಲ್ ಗಾಂಧಿ ಕೇರಳದಿಂದ ಸ್ಪರ್ಧಿಸಲಿ ಎನ್ನುವ ಒತ್ತಾಯ ಕೇರಳ ಕಾಂಗ್ರೆಸ್ ನಾಯಕರಿಂದ ಈ ಹಿಂದೆ ಕೇಳಿ ಬಂದಿತ್ತು. ಆದರೆ ರಾಹುಲ್ ಇದಕ್ಕೆ ಒಪ್ಪಿರಲಿಲ್ಲ ಎನ್ನಲಾಗಿತ್ತು. ಆದರೀಗ ಅಮೇಥಿಯ ಜೊತೆಗೆ ವಯನಾಡು ಇಂದಲೂ ಸ್ಪರ್ಧಿಸುವುದಾಗಿ ಅಧಿಕೃತವಾಗಿದೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಅಮೇಥಿಯ ಜೊತೆಗೆ ಕೇರಳದ ವಯನಾಡು ಕ್ಷೇತ್ರದಿಂದಲೂ ಸ್ಪರ್ಧಿಸಲಿದ್ದಾರೆ ಎನ್ನುವ ವಿಚಾರ ಅಧಿಕೃತವಾಗಿದೆ. ದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಪಕ್ಷದ ಹಿರಿಯ ನಾಯಕ ಎಕೆ ಆಂಟನಿ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಕಳೆದ 2014 ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿಯಲ್ಲಿಯೇ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ವಿರುದ್ಧ ಸ್ಮೃತಿ ಇರಾನಿ ಕಣಕ್ಕಿಳಿದಿದ್ದರು. ಇಲ್ಲಿ ರಾಹುಲ್ ವಿರುದ್ಧ 107,923 ಮತಗಳ ಅಂತರದಿಂದ ಸೋತಿದ್ದರು. ಬಳಿಕ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಕೇಂದ್ರ ಸಚಿವ ಸ್ಥಾನ ಅಲಂಕರಿಸಿದರು. ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ವತಿಯಿಂದ ದ್ವಿವಾರ್ಷಿಕ ಕಾರ್ಯಕ್ರಮ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಕಲಬುರಗಿಯ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ವತಿಯಿಂದ ದ್ವೈವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮವನ್ನು ಕಲಬುರಗಿಯ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗಿಸಿ ಪ್ರಾರ್ಥನೆಯ ಮೂಲಕ ಪ್ರಾರಂಭ ಮಾಡಿದ್ದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಐಜಿಡಿಎಸ್ಯುನ ನವದೆಹಲಿಯ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ ಶ್ರೀ ಎಸ್ಎಸ್ ಮಹದೇವಯ್ಯ ಅವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕಲಬುರಗಿಯ ಎಐಜಿಡಿಎಸ್ಯುನ ವಿಭಾಗದ ಅಧ್ಯಕ್ಷರಾದ ಕಾಮ್ ಶ್ರೀ ಶಿವರಾಜ್ ಬಿರಾದಾರ್, ಯಾದಗಿರಿಯ ಉಪವಿಭಾಗದ ಅಧ್ಯಕ್ಷರಾದ ಕಾಮ್ ಶ್ರೀ ನಾಗಪ್ಪ ಅವರು ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರಾದ ಬಿಆರ್ ನನಜ್ಜಿಗಿ, ಬಳ್ಳಾರಿ ಅಂಚೆ ಅಧೀಕ್ಷಕರಾದ ಕೆ ಮಹದೇವಪ್ಪ ಅವರು ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಬಹಳ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು.